ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆಗೆ ಸಾಕಷ್ಟು ಹೋರಾಟ ನಡೆದಿದೆ. ಅದೆಷ್ಟು ಜನರು ಕೆಲಸ ಕಾರ್ಯವನ್ನ ಬಿಟ್ಟು ಗಣಪತಿ ಪ್ರತಿಷ್ಠಾಪನೆಗೆ ಪಟ್ಟು ಹಿಡಿದು ಅನುಮತಿ ಪಡೆದುಕೊಂಡಿದ್ದಾರೆ. ಸಾಕಷ್ಟು ವಿರೋಧದ ನಡುವೆಯೂ ವಿಜೃಂಭಣೆಯಿಂದ ಗಣಪತಿ ಉತ್ಸವ ನಡೆಸಲಾಯಿತು. ಆದರೆ ಇದೆಲ್ಲದರ ಮಧ್ಯದಲ್ಲಿ ಈಗ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಅಷ್ಟಕ್ಕೂ ಏನಿದು ಆರೋಪ ಅಂತೀರಾ? ತೋರಿಸ್ತೀವಿ ನೋಡಿ. ಹುಬ್ಬಳ್ಳಿಯ ಪ್ರತಿಷ್ಠಿತ ಈದ್ಗಾದಲ್ಲಿ ಕಳೆದ ವರ್ಷ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಕಾಣಿಕೆ ಹಣದಲ್ಲಿ ದೊಡ್ಡ ಅವ್ಯವಹಾರ ಮಾಡಲಾಗಿದೆ ಎಂದು ಹಿಂದೂಸ್ತಾನ ಜನತಾ ಪಾರ್ಟಿ ಗಂಭೀರವಾಗಿ ಆರೋಪಿಸಿದೆ. ಬಿಜೆಪಿ ನಾಯಕರು ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಅಲ್ಲದೆ ಕಾಣಿಕೆ ಹಣವನ್ನು ಏನು ಮಾಡಿದ್ದಾರೆ ಎಂಬುದರ ಬಗ್ಗೆ ಯಾವುದೇ ಲೆಕ್ಕ ತೋರಿಸದೆ ಲಕ್ಷಾಂತರ ರೂಪಾಯಿ ನುಂಗಿದ್ದಾರೆ. ಅಲ್ಲದೆ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಾವು ಸುಮಾರು ದಿನ ಹೋರಾಟ ಮಾಡಿದ್ದೇವೆ, ಆದರೆ ಬೇರೆಯವರಿಗೆ ಅನುಮತಿ ನೀಡಿದ್ದಾರೆ. ಇದರಲ್ಲಿ ಕೂಡ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಮುಖ್ಯವಾಗಿ ಗಣಪತಿ ಕಾಣಿಕೆ ಹಣದಲ್ಲಿಯೇ ಗೋಲ್ಮಾಲ್ ನಡೆದಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಅಲ್ಲದೆ ಈದ್ಗಾದಲ್ಲಿ ಗಣಪತಿ ಪ್ರತಿಷ್ಠಾಪನೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಹಿಂದೂ ಸಂಘಟನೆಯೇ ಆರೋಪ ಮಾಡುತ್ತಿರುವುದು ನಿಜಕ್ಕೂ ವಿಪರ್ಯಾಸಕರ ಸಂಗತಿಯಾಗಿದೆ. ಸರ್, ಏನು ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಏನೋ ಅವ್ಯವಹಾರ ನಡೆದಿದೆ ಏನು ಸರ್? ಹೌದು ಸರ್, ಹೋದ ಬಾರಿ ಗಣೇಶ ಎಲ್ಲ ವಿವಿಧ ಸಂಘಟನೆಗಳಿಂದ ಹೋರಾಟದ ಫಲವಾಗಿ ಹೋದ ಬಾರಿ ನಮಗೆ ಅವಕಾಶ ಕೊಟ್ಟಿದ್ರು. ಗಣಪತಿ ಇದು ಮಾಡೋಕ್ಕೆ ಉತ್ಸವ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅವಕಾಶ ಸಿಕ್ಕ ಮೇಲೆ ಅದಕ್ಕೆ 2-3 ದಿನ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ಕೂಡ ಅಲ್ಲೇ ಇದ್ವಿ. ಅಲ್ಲಿ ಕಾಣಿಕೆ ಡಬ್ಬಿ ಅಂತೇಳಿ ಒಂದು ಸ್ವಲ್ಪ ಕಾಣಿಕೆ ಡಬ್ಬಿಯನ್ನು ಇಟ್ಟಿದ್ದರು. ಒಂದು ಬಂದಂಥ ಜನಗಳು ಸಾಕಷ್ಟು ಲಕ್ಷಾಂತರ ಜನ ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ತಾಲೂಕಿಂದ, ಬೇರೆ ಬೇರೆ ಓಣಿಯಿಂದ ಸಾಕಷ್ಟು ಜನ, ಲಕ್ಷಾಂತರ ಜನ ಬಂದಿದ್ದಾರೆ. 3 ರಾತ್ರಿ 3 ಕೂಡ ನಾನು ಅಲ್ಲೇ ಇದ್ದೀನಿ. ಅಲ್ಲಿ ಸಾಕಷ್ಟು ದೇಣಿಗೆ ರೂಪದಲ್ಲಿ, ಒಂದು ಕಾಣಿಕೆಯ ರೂಪದಲ್ಲಿ ಸಾಕಷ್ಟು ಹಣ ಬಂದಿದೆ. ಆ ಹಣ ಏನಾಯಿತು, ಅದು ಯಾವ ರೀತಿ ಎಲ್ಲಿ ಹೋಯಿತು ಅನ್ನೋದು ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ಇದಕ್ಕೆ ಅವರು ಉತ್ತರ ಕೊಡಬೇಕು. ಯಾಕಂದ್ರೆ ಅದು ಜನರ ದುಡ್ಡು. ಕಾಣಿಕೆಯ ರೂಪದಲ್ಲಿ ಒಂದು ಏನೋ ಒಂದು ಆಗಲಿ ಅಂತೇಳಿ ಹಾಕಿರೋದು, ಅದನ್ನು ಯಾವುದೋ ರೂಪಕ್ಕೆ ಬೆಳೆಸ್ಕೊಳೋದು ಅದು ಸರಿಯಲ್ಲ. ಅದನ್ನು ಅವರು ಬಹಿರಂಗಪಡಲಿ. ಯಾಕಂದರೆ ನನ್ನ ಗತೆ ಸಾಕಷ್ಟು ಜನ ಇದ್ದಾರೆ. ಹಾಗಾದರೆ ಅಲ್ಲಿ ಆ ಜಮಾ ಆಗಿರುವಂಥ ದುಡ್ಡು ಎಲ್ಲೋ ಹೋಯಿತು ಅನ್ನೋದು ಎಲ್ಲರಿಗೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಅದನ್ನು ಅವರು ಬಹಿರಂಗಪಡಿಸ್ಬೇಕು ಅನ್ನೋದು ನನ್ನ ಆಗ್ರಹ ಆಗಿದೆ. ಯಾರು ಬಹಿರಂಗಪಡಿಸ್ಬೇಕು? ಆ ಕಮಿಟಿಯವರು. ಯಾಕಂದ್ರೆ ಅವರು ಎಂಡಿಗೆ ಬಂದು ಅವ್ರು ಯಾವ ಉದ್ದೇಶ ಇಟ್ಕೊಂಡು ಅಲ್ಲಿ ಬಂದಿದ್ರು ಗೊತ್ತಿಲ್ಲ. ಯಾಕಂದ್ರೆ ನಾವು 20 ದಿನ ಹೋರಾಟ ಮಾಡಿದ್ರು ಕೂಡ 28 ಮನವಿಗಳಲ್ಲಿ ನಮ್ಮ ಮನವಿ ಅದಾವೆ. ಆ ಮನವಿ ಬಿಟ್ಟು ನೀವು ಬೇರೆ ಮನವಿಗೆ, ನೀವು ಒಂದು ಲಾಸ್ಟಿಗೆ 1 ಅವರ್ ಮುಂಚೆ ಬಂದಿರುವಂಥ ಮನವಿಗೆ ನೀವು ಒಂದು ಗಣಪತಿ ಇಡೋಕೆ ಅವಕಾಶವನ್ನು ಮಾಡಿಕೊಡ್ತೀರಂದರೆ ಅದು ಏನೋ ಆಗಿದೆ ಅಂತ ಅರ್ಥ. ನೀವು ಬೇರೇನೂ ಇತ್ತಲ್ಲ. ಆ ಮಂಡಳ ಬರೀ ಒಂದು ಹೆಸರು ಚೇಂಜ್ ಮಾಡಿ, ಉತ್ಸವ ಸಮಿತಿ ಬೇರೆ, ಮಂಡಳ ಮಂತೆ ಮಾಡಿ ಚೇಂಜ್ ಮಾಡಿ ಅವರನ್ನು ಅದನ್ನು ಪರ್ಮಿಷನನ್ನು ಕೊಟ್ಟರು. ಯಾಕೆ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದ್ರು ಅದು ಗೊತ್ತಾಗಲಿಲ್ಲ. ಗಜಾನನ ಉತ್ಸವ ಸಮಿತಿ ಇದ್ದಂಥ ಮನವಿಗಳಿಗೆ 20 ದಿನ ಹೋರಾಟ ಮಾಡಿದ್ರಂಥ ಈ ಸಂಘಕ್ಕೆ ಬಿಟ್ಟು ನೀವು ಮಂಡಳಿ ಅನ್ನುವಂಥ ಬರೀ ಒಂದೇ ದಿನಕ್ಕೆ ಒಂದೇ ಮನವಿಗೆ ನೀವು ಸಡನ್ಲಿ ಅವ್ರಿಗೆ ಇದು ಕೊಟ್ಬಿಟ್ಟು ಪರ್ಮಿಷನ್ ಕೊಡ್ತೀರಂದ್ರೆ ಇದು ಏನೋ ಆಗೈತೆ ಅಂದ್ರೆ ಅಡ್ಜಸ್ಟ್ಮೆಂಟಿಂಗ್, ಏನೋ ಅಡ್ಜಸ್ಟ್ಮೆಂಟಿಂಗ್ ಇದೆ ಅನ್ನೋಂಥದ್ದು ಗೊತ್ತಾಗ್ತದೆ. ಈ ದೇಣಿಗೆ ಹಣ ಏನು ಅವ್ಯವಹಾರ ಆಗೈತೆ ಏನು ಆಗೈತೆ ರೀ? ಆಗಿಲ್ಲ ಅಂತಲ್ಲ, ಆಗೈತಿ. ಅದನ್ನು ದುಡ್ಡನ್ನು ಕೇಳಬೇಕಲ್ಲ. ಪ್ರತಿಯೊಬ್ಬ ಈಗ ಸಾಮಾನ್ಯ ಜನರದ್ದು ಅದು ದುಡ್ಡು, ಅದು ಏನಾಗೈತೆ ಅನ್ನೋ ಗೊತ್ತಲ್ಲ. ಲಕ್ಷಾಂತರ ರೂಪಾಯಿ ಬಂದಿದ್ದು ದುಡ್ಡು ಎಲ್ಲೈತೆ? ದುಡ್ಡು ಯಾರು ಕೇಳ್ತಾರೆ? ಯಾರೂ ಕೇಳೋದಿಲ್ಲ ರೀ. ನಾವು ಕೇಳ್ತೀವಿ ಅಂತ ನಮ್ಗೆ ಹೊರಗೆ ಯಾರು ಅದನ್ನು ಕೇಳಬೇಕು. ಯಾರೇ ತಪ್ಪು ಮಾಡಿದ್ರು ತಪ್ಪ, ಅದು ಜನರ ದುಡ್ಡು. ಎಲ್ಲೈತೆ ಅಂತ ಕೇಳಬೇಕು ರೀ. ಎಲ್ಲೈತಿ ಅದು? ಏನು ಮಾಡಿದ್ರು ರೊಕ್ಕ? ಮಹಾನಗರ ಪಾಲಿಕೆ ಒಳಗೆ ನಾನು ಏನು ಬೇಕಾದರೂ ಮಾಡಿದ್ರು ನಡೆದು ಬಿಡ್ತೈತಾ? ಹಾಗಂದ್ರೆ ನಾನು ನಾಳೆ ಏನಾದರೂ ಮಾಡಿ ಅದನ್ನು ರೊಕ್ಕ ತಿಂದುಬಿಟ್ರೆ ಇವತ್ತು ಅವ್ರು ಬರ್ತಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ. ಅದಕ್ಕೆ ನಾನು ಏನನ್ನಂತೀನಿ, ಮಹಾನಗರ ಪಾಲಿಕೆ ಮುಂದಿನ ವರ್ಷ 11 ದಿನ ಇಡಬೇಕು ಅನ್ನೋಂಥದ್ದು ನಂದು ಹಕ್ಕೊತ್ತಾಗೈತಿ. ಮತ್ತು ಅದ್ರ ಜೊತೆ ಮಹಾನಗರ ಪಾಲಿಕೆನೇ ಗಣಪತಿ ಇಡಬೇಕು. ಯಾಕಂದರೆ ಅವ್ರು ಕೊಟ್ವಿ ಇವ್ರು ಕೊಟ್ವಿ ಎಡವೇ ಬೇಡ. ಎಲ್ಲರಿಗೂ ಒಂದು ವಿಶ್ವಾಸದಾಗ ತೊಗೊಂಡು ಎಲ್ಲರಿಗೂ ಒಂದು ಇದು ಮಾಡಿ ಮಹಾನಗರ ಪಾಲಿಕೆ ವತಿಯಿಂದನೇ ಪ್ರತಿ ವರ್ಷ ಏನು ಧ್ವಜಾರೋಹಣ ಮಾಡ್ತಿದ್ದಲ್ಲ ಮಹಾನಗರ ಪಾಲಿಕೆ, ಅದೇ ರೀತಿ ಒಳಗೆ, ಅದೇ ಮಾದರಿ ಒಳಗೆ ಮಹಾನಗರ ಪಾಲಿಕೆ ಗಣೇಶ ಚೌತಿಯನ್ನು ಆಚರಿಸಬೇಕು ಅನ್ನೋಂಥದ್ದು ನಮ್ಮ ವಿಚಾರ ಆಗಿದೆ. ಸಾರ್ವಜನಿಕರ ಹಣವನ್ನು ತಿಂದು ತೆಗೆಯುವಲ್ಲಿ ಸಾಕಷ್ಟು ಪ್ರಭಾವಿಗಳು ಭಾಗಿಯಾಗಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ದೊಡ್ಡ ದೊಡ್ಡ ಹೋರಾಟದ ಮೂಲಕ ಯಶಸ್ವಿಯಾಗಿ ನಡೆದಿರುವ ಚೆನ್ನಮ್ಮ ವೃತ್ತದ ಗಣಪತಿ ಪ್ರತಿಷ್ಠಾಪನೆ ಹೆಸರಲ್ಲಿ ಹಣ ಹೊಡೆದಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿ ರಾಣಿ ಚೆನ್ನಮ್ಮ ಮೈದಾನ ಗಜಾನನ ಉತ್ಸವ ಮಹಾಮಂಡಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಉತ್ಸವ ಮಹಾಮಂಡಳದ ಮುಖ್ಯಸ್ಥರಾದ ಸಂಜೀವ ಬಡಸ್ಕರ್ ಎಲ್ಲದಕ್ಕೂ ಲೆಕ್ಕವನ್ನ ಇಟ್ಟಿದ್ದೇವೆ ಅಂತಿದ್ದಾರೆ. ಸಂಘಟನೆಯಿಂದ ನಾವೆಲ್ಲರೂ ಬಂದವರಿದ್ದೇವೆ, ಒಂದು ಪೈಸಾ ಪೈಸಾ ಲೆಕ್ಕವನ್ನು ನಾವು ಇಟ್ಟಿದ್ದೇವೆ. ಇದರದ ಒಟ್ಟು ಆದಾಯ ಮತ್ತು ಒಟ್ಟು ಖರ್ಚು ಎಷ್ಟಾಗಿದೆ, ಒಟ್ಟು ಬಂದಂಥ ಹಣ ರಸೀದಿ ಮುಖಾಂತರ ಬಂದಿದ್ದು, ಹುಂಡಿ ಮುಖಾಂತರ ಬಂದಿದ್ದು, ಏನು ಬಂದಿದೆ ಪೈಸಾ ಪೈಸಾ ಲೆಕ್ಕ ಮಾಡಿ ಅದರದ್ದೊಂದು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡಿ. ಈಗಲೂ ನಮ್ಮ ಹತ್ರ ಇದೆ ಬ್ಯಾಲೆನ್ಸ್ ಶೀಟು. ಸುಮಾರು 8,000 ರೂಪಾಯಿ ಕಳೆದ ಬಾರಿದು ಉಳಿದಿದೆ. ಇದುವರೆಗೆ 8,000 ರೂಪಾಯಿ ನಮ್ಮ ಹತ್ರನೇ ಇದೆ. ಈ ಸಲ ನಾವು ಬ್ಯಾಂಕ್ ಅಕೌಂಟ್ ಹೋದ್ಸಲ ಗಡಿಬಿಡಿಯಲ್ಲಿ ಬ್ಯಾಂಕ್ ಅಕೌಂಟು ಇನ್ನೇನು ಗಣೇಶೋತ್ಸವಕ್ಕೆ ಪರವಾನಗಿ ಸಿಗುತ್ತೋ ಇಲ್ಲೋ ಅನ್ನೋ ಗೊಂದಲದಲ್ಲಿ ಇರೋದರಿಂದ ಮತ್ತು ಮೊದಲನೇ ಸಲ ನಾವು ಗಣೇಶೋತ್ಸವನ ಆಚರಿಸೋರಿರೋದ್ರಿಂದ ಭಾಳಷ್ಟು ಗೊಂದಲಗಳಾದವು. ಹೀಗಾಗಿ ನಾವು ಬ್ಯಾಂಕ್ ಖಾತೆಯನ್ನು ತೆಗಿಲು ಆಗಲಿಲ್ಲ. ಈಗಾಗಲೇ ನಾವು ಬ್ಯಾಂಕ್ ಖಾತೆಯನ್ನು ತೆಗೆದಿದ್ದೀವಿ, ಆ ಹಣವನ್ನು ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿದ್ದೀವಿ ಮತ್ತು ಕಳೆದ ಬಾರಿ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಬ್ಯಾಲೆನ್ಸ್ ಶೀಟ್ ಹಾಕಿ ನಮ್ಮ ಹಿರಿಯರಿಗೂ ನಾವು ಅದನ್ನು ಮುಟ್ಟಿಸಿದ್ದೇವೆ ಮತ್ತು ತಮಗೆ ಬೇಕಂದ್ರೆ ತಮಗೂ ಸಹ ನಾವು ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಡಲು ಸಿದ್ಧರಿದ್ದೇವೆ. ಸುಮಾರು 1,83,000 ಬಂದಂಗಾಗಿತ್ತು. 1,75,000 ರೂಪಾಯಿ ಒಟ್ಟು ಖರ್ಚಾಗಿತ್ತು. ಸೊ 8,600 ಚಿಲ್ಲರ ನಮ್ಮ ಹತ್ರ ಉಳಿದಿದೆ. ಅದನ್ನು ಈ ಸಲ ಸೇರಿಸಿಕೊಂಡು ಇದು ಇನ್ನೂ ನಾವು ಈ ವರ್ಷದ ಯಾವುದೇ ಇದನ್ನು ಮಾಡಿಲ್ಲ. ಇನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತೀವಿ. ನಿನ್ನೆತನ ಗೊಂದಲ ಇತ್ತು, ಸಿಗುತ್ತೋ ಇಲ್ಲೋ. ಈಗ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇರೋದರಿಂದ, ಕಾಣದ ಕೈಗಳು ಕೆಲಸ ಮಾಡೋದರಿಂದ ಹೀಗಾಗಿ ನಮಗೂ ಗೊಂದಲ ಇತ್ತು, ಈ ಅನುಮಾನ ಇತ್ತು, ಈ ಸಲ ಪರವಾನಗಿ ಸಿಗುತ್ತೋ ಇಲ್ಲೋ ಅಂಥೇಳಿ. ಈಗೇನು ತಾವೇ ಯಾರೋ ಆರೋಪ ಮಾಡಿದಾರ ಅಂತ ಹೇಳ್ತಾರಲ್ಲ, ಅದು ಶುದ್ಧ ಸುಳ್ಳು. ಯಾವುದೇ ಕಾರಣಕ್ಕೂ ಒಂದು ಪೈಸಾ ಇನ್ನೊಂದು ಆಗ್ರಹ ವ್ಯಕ್ತವಾಗಿದೆ. ಮುಖ್ಯವಾಗಿ ಒಬ್ಬರಿಗೆ ಯಾಕೆ ಕೊಡಬೇಕು, ಅಲ್ಲಿ ಬೇರೆ ಎಲ್ಲ ಅರ್ಜಿಗಳು ಸಾಕಷ್ಟು ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ ರೊಟೇಷನ್ ಮೇಲೆ ಕೊಡ್ಬೋದಲ್ಲ. ಕಳೆದ ಬಾರಿ ನಮ್ಮ ಮಹಾಮಂಡಳಕ್ಕೇ ಕೊಟ್ಟಿದ್ದರು. ಕಳೆದ ಬಾರಿ ನಮ್ಮ ಕಾರ್ಯವೈಖರಿಯನ್ನು ನೋಡಿದ್ದಾರೆ. ಪ್ರತಿಯೊಂದು ಯಾವುದೇ ಒಂದು ಕೋಮು ಗಲಭೆ ಆಗದಂಗೆ ಇರ್ಬೋದು, ಅವರು ಹಾಕಿದಂಥ ಯಾವುದೇ ಷರತ್ತುಗಳನ್ನ ಉಲ್ಲಂಘನೆ ಮಾಡದೇ ಇರೋದರಿಂದ ಮತ್ತು ನಮ್ಮ ಮೇಲೆ ಅವರಿಗೆ ವಿಶ್ವಾಸ ಇರೋದರಿಂದ ಮಹಾನಗರ ಪಾಲಿಕೆಯವರು ನಮ್ಮ ಮಹಾಮಂಡಳಕ್ಕೆ ಕೊಟ್ಟಿರೋದ್ರಿಂದ ನಾವು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತೀವಿ. ಈಗ ತಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥವ್ರು ಇನ್ನೊಂದು ಸಂಘಟನೆಯವರೇ. ಕಳೆದ ಬಾರಿ ನಾವು ಕೂಡ ಮನವಿ ಕೊಟ್ಟಿದ್ವಿ, ನಮ್ಮನವರು ಅವಕಾಶ ಕೊಡಲಿಲ್ಲ, ಅವರು 1 ಗಂಟೆ ಒಳಗೆ ಬಂದು ತಮಗೆ ಅವಕಾಶ. ಇದು ನನಗನ್ಸಿದ ಮಟ್ಟಿಗೆ ಇದು ಮಹಾನಗರ ಪಾಲಿಕೆಯವ್ರನ್ನ ಕೇಳಿದರೆ ಸೂಕ್ತ ಪ್ರಶ್ನೆ ಅಂತ ಅನಿಸುತ್ತೆ, ನಮಗೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು. ಮತ್ತು ಇನ್ನೊಂದು ನಾನು ವಿಷಯವನ್ನು ತಮಗೆ ಹೇಳೋದು ಮರ್ತಿದ್ದೆ. ನಮ್ಮೇನು ಕಮಿಟಿ ಇದೆ, ಇದಕ್ಕೆ ಸೂಕ್ತವಾಗಿ ಇದು ನಡೀಲಿ ಅಂಥೇಳಿ ಸೂಕ್ತವಾಗಿ ಇದರದ್ದೊಂದು ವ್ಯವಸ್ಥೆಯನ್ನು ಸೂಕ್ತವಾಗಿ ನೋಡಿಕೊಳ್ಳಿ ಅಂಥೇಳಿ ಒಂದು ಸ್ವಾಗತ ಸಮಿತಿಯನ್ನು ಪ್ರತಿಷ್ಠಿತ ಹುಬ್ಬಳ್ಳಿ ನಗರದ ಪ್ರತಿಷ್ಠಿತ ವ್ಯಕ್ತಿಗಳದ ಒಂದು ಸ್ವಾಗತ ಸಮಿತಿಯನ್ನು ಸಹ ಈ ಸಲ ನಾವು ರಚನೆ ಮಾಡಿದ್ದೀವಿ. ಸ್ವಾಗತ ಸಮಿತಿಗೆ ಅಧ್ಯಕ್ಷರಾಗಿ ನಮ್ಮ ಕರ್ಮರಿಯವರಿದ್ದಾರೆ, ಉಪಾಧ್ಯಕ್ಷರಾಗಿ ನಮ್ಮ ನಂದಕುಮಾರ್ ಅವರು ಸಹ ಇದ್ದಾರೆ. ಹೀಗಾಗಿ ಅನೇಕ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಹಿಂದೂ ಸಂಘಟನೆ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಸೇರಿ ಮತ್ತು ಉದ್ಯಮಿಗಳನ್ನ ಸೇರಿಕೊಂಡು ನಾವೊಂದು ಸ್ವಾಗತ ಸಮಿತಿಯನ್ನು ಮಾಡಿದ್ದೇವೆ. ಸ್ವಾಗತ ಸಮಿತಿಯವರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ ನಮಗೆ ಕೋಆರ್ಡಿನೇಷನ್ ಇಟ್ಟುಕೊಂಡು ಈ ವರ್ಷದ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡೋರಿದ್ದೀವಿ. ಒಟ್ಟಿನಲ್ಲಿ ಸಾಕಷ್ಟು ವಿರೋಧದ ನಡುವೆಯೂ ಗಣಪತಿ ಪ್ರತಿಷ್ಠಾಪನೆಗೆ ಅವಕಾಶ ಸಿಕ್ಕಿದೆ. ಆದರೆ ಇಂತಹ ಅವ್ಯವಹಾರ ಆರೋಪ ಕೇಳಿಬಂದಿದ್ದು, ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಲೆಕ್ಕದ ದಾಖಲೆ ಬಿಡುಗಡೆ ಮಾಡುವ ಮೂಲಕ ಆರೋಪಕ್ಕೆ ಬ್ರೇಕ್ ಹಾಕುವ ಕಾರ್ಯವನ್ನು ಮಾಡಬೇಕಾಗಿದೆ.